ಸಂಕ್ರಾಂತಿ ಸಲಗ ಚಿತ್ರತಂಡದ ಜೊತೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಮಥಿಂಗ್ ಇಂಟರೆಸ್ಟಿಂಗ್ ವಿಷಯ ಒಂದಿದೆ. ಏನಂತ ಹೇಳಿದ್ರೆ, ಒಬ್ಬ ಹೀರೋಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾರೆ, ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಓಕೆ, ಯಾಕಂದ್ರೆ ಪ್ರತಿಯೊಂದು ಅವ್ರ ಕೈಯಲ್ಲಿರುತ್ತೆ. ಆದ್ರೆ ಇನ್ನೊಬ್ರು ದುಡ್ಡು ಹಾಕ್ತಾರೆ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಆ ಹೀರೋ ಮೇಲೆ ಎಷ್ಟೊಂದು ಭರವಸೆ ಇರಬೇಕಾಗುತ್ತೆ, ಆ ಹೀರೋಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕಾಗುತ್ತೆ ಅಂತದ್ದು. ದುನಿಯಾ ವಿಜಯ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತೀನಿ ಅಂದಾಗ ಅವರ ಬೆನ್ನ ಹಿಂದೆ ನಿಂತಿದ್ದು ಎಸ್ ಒನ್ ಅಂಡ್ ಓನ್ಲಿ ಟಗರು ಮೈಲಾರಿ ಎಲ್ಲ ಸಿನಿಮಾಗಳ ಖ್ಯಾತಿಯ ಕೆ ಪಿ ಶ್ರೀಕಾಂತ್ ಅವರು. ಸೊ ದುನಿಯಾ ವಿಜಯ್ ಅವ್ರನ್ನ ನಂಬಿ ಈ ಸಿನಿಮಾನ ಯಾಕೆ ಡೈರೆಕ್ಟ್ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಡೈರೆಕ್ಟ್ ಮಾಡಿ ಅಂತ ಹೆಂಗೆ ಒಪ್ಕೊಂಡ್ರು ಅನ್ನೋದಕ್ಕೆ ಒಂದು ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಎಸ್ ವೇಟಿ ಪ್ಲೀಸ್. ವಿಜಯವ್ರನ್ನ ಭೇಟಿ ಮಾಡಿದಾಗ ಒಂದು ಕತೆ ಹೇಳಿದ್ರು ನನಗೆ, ನಿಜವಾಗ್ಲೂ ಆಫ್ಟರ್ ಟಗರು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಜನಗಳಿಗೆ, ಯಾಕಂದರೆ ಟಗರನ್ನ ಅದ್ಭುತವಾದ ಯಶಸ್ಸು ಕೊಟ್ಟಿದ್ರು ಜನಗಳು ನನಗೆ. ವಿಜಯವ್ರ ಕತೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ತಟ್ಟಿತು ನನಗೆ. ನನಗೆ ಏನೇನು ಕೊರತೆ ಇತ್ತು ಅದೆಲ್ಲನೂ ಅವರು ಆ ಕಥೆಯಲ್ಲಿ ತುಂಬ ಅದ್ಭುತವಾಗಿ ನಿರೂಪಣೆ ಮಾಡಿದ್ರು. ಆ್ಯಸ್ ಎ ಹೀರೋ ಅವರು ಅವತ್ತು ನನಗೆ ಡೈರೆಕ್ಷನ್ ನಾನು ಮಾಡ್ತೀನಿ ಅಂತ ಹೇಳಿರಲಿಲ್ಲ, ಕತೆ ಹೇಳಿದ್ರು. ಆಮೇಲೆ ಸರ್ ಯಾರು ನನ್ಕೊಳ್ಳೋಣ ಸರ್ ಡೈರೆಕ್ಟ್ರು ಅಂತ ನಾನೇ ಕೇಳಿದೆ. ಸರ್ ನಾನು ಕನ್ಸ್ಯೂಮ್ ಮಾಡಿರೋದ್ರಿಂದ ನಾನೇ ಮಾಡ್ತೀನಿ, ನಿಮ್ಮ ನಂಬಿಕೆ ಇದೆಯಾ ಅಂದೆ. ಸರ್ ಏನು ಹಿಂಗೆ ಕೇಳ್ತಾ ಇದ್ದೀರಾ, ನಿಮಗೂ ಒಂದು 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇಂಡಸ್ಟ್ರಿಯಲ್ಲಿ, ನೀವು ಕನ್ಸು ಕಂಡಿರೋದನ್ನ ತೆರೆ ಮೇಲೆ ತೋರ್ಸೋಕ್ಕೆ ನಿಮ್ಮ ಬಿಟ್ಟರೆ ಬೇರೆ ಯಾರಿಗಾಗುತ್ತೆ ಅದು ಅಂತ ಹೇಳಿ ನಾನು ಅವ್ರ ಜೊತೆ ಕೈ ಜೋಡಿಸಿ ಒಂದು ಅದ್ಭುತವಾಗಿ ಸಿನಿಮಾ ಮಾಡಿದ್ರು ಸಲಗ ಅಂತ. ಒಂದು ಅವರ ಒಳ್ಳೆತನ, ಮತ್ತು ಇನ್ನೊಂದು ಮಗು ಥರ ಮನಸ್ಸು ಅವ್ರದ್ದು. ಸ್ವಲ್ಪ ಯಾವಾಗ ಕೋಪ ಮಾಡ್ಕೋತಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಅದಾದಮೇಲೆ ನಿಯತ್ತಿದೆ ಮೈನ್, ಅದಿರ್ಬೇಕಲ್ಲಮ್ಮ ಎಲ್ಲದಕ್ಕಿಂತ ಹೆಚ್ಚಾಗಿ. ನಮ್ಮದವ್ರ ಜೊತೆ ನಿಯತ್ತಾಗಿದ್ರೆ ಅದೇ ದೇವರು. ಸೂಪರ್. ಆ ಮೂರು ಗುಣಗಳು ಅವ್ರ ಹತ್ರ ಇದೆ. ಮತ್ತೆ ಸಿನಿಮಾನ ಅವ್ರು ಆರಾಧಿಸ್ತಾರೆ, ಪೂಜಿಸ್ತಾರೆ, 24 ಗಂಟೆ ಸಿನಿಮಾ ಅಲ್ಲಿ ಇರ್ತಾರೆ. ಸೊ ಹಂಗಾಗಿ ನನ್ನ ಆಸೆ ಅವ್ರು ಮಾಡೋದು ಅಂದ್ರೆ ನನ್ಗೆ ತುಂಬಾ ಖುಷಿ. ಆಸ್ ಎ ಹೀರೋ ಆಗಿ ವಿಜಯ್ ಅವ್ರನ್ನ ನಾವು ತೆರೆ ಮೇಲೆ ನೋಡಿದೀವಿ, ಎಸ್ ಆಲ್ರೆಡಿ ಒಪ್ಕೊಂಡಿದೀವಿ, ಅದು ಪ್ರೂವ್ ಆಗಿದೆ. ಆಸ್ ಎ ಡೈರೆಕ್ಟರ್ ಆಗಿ ಹೇಗೆ, ಪ್ರೊಡ್ಯೂಸರ್ ಏನಂತಾರೆ, ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಎಸ್ ನೋಡೋಣ ಪ್ಲೀಸ್. ವಿಜಯ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಗೊತ್ತಿತ್ತು. ಆದರೆ ಒಂದು 2-3 ದಿನ ಶೂಟಿಂಗ್ ಅಲ್ಲಿ ನಾನು ನೋಡಿದೆ, ಆ ಒಂದು 4-5 ದಿನದ್ದು ನಾನು ರಶಸ್ ನೋಡಿದಾಗ ಅವರೇ ತೋರಿಸಿದ್ರು. ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಇವ್ರ ಕೇಪಬಿಲಿಟೀಸ್ನ, ಯಾಕಂದರೆ ಈಸ್ ಪ್ರೌಡ್ ಆ್ಯಸ್ ಎ ಬಿಗ್ ಹೀರೋ, ಮತ್ತು ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅವ್ರದ್ದು ಎಬಿಲಿಟಿನ ಯಾವತ್ತೂ ಚೆಕ್ ಮಾಡೋಕ್ಕೆ ಹೋಗಿರಲಿಲ್ಲ. ಅವರೇ ನನಗೆ ತೋರಿಸಿ ಸರ್ ಇದು ಓಕೆನಾ ನಾನು ತೆಗ್ದಿರೋದು ಅಂತ ಹೇಳಿದ್ರು. ಒಂದು ಅದ್ಭುತವಾಗಿತ್ತು. ನಂತರ ಶಿವಣ್ಣ ಅವರು ಸೆಟ್ಟಿಗೆ ಬಂದರು, ಅವರು ಒಂದು 1 ಅವರ್ ಸ್ಪೆಂಡ್ ಮಾಡಿದ್ರು ಸೆಟ್ಟಲ್ಲಿ. ಅವ್ರು ನೋಡ್ತಾಯಿದ್ರು ಶಾರ್ಟ್ಸು, ಏ ತುಂಬ ಚೆನ್ನಾಗಿ ತೆಗಿತೀರಾ ಅನ್ಕೋಣ ಅಂದರು. ಸೊ ನನಗೆ ಧೈರ್ಯ ಇನ್ನೂ ಡಬಲ್ ಆಗೋಯ್ತು ಅವಾಗ. ಸೊ ವಿಜಯ್ಯವ್ರ ಕೇಪಬಿಲಿಟೀಸ್ ಬಗ್ಗೆ ಯಾರಿಗೂ ಡೌಟ್ ಇಲ್ಲ. 100% ಸಲಗ ಚಿತ್ರ ಬಿಡುಗಡೆ ಆದಮೇಲೆ ಡೆಫಿನೆಟ್ಟಾಗಿ ಕನ್ನಡದಲ್ಲಿ ಏನು ಟಾಪ್ ಎ ಲಿಸ್ಟೆಡ್ ಡೈರೆಕ್ಟರ್ಸ್ ಇದ್ದಾರೋ ಅವರಲ್ಲಿ ಇವರು ಒಬ್ಬರಾಗ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಸೊ ನಾನು ಹೇಳ್ತೀನಿ, ಅವ್ರ ಮಂಡತನ ಧೈರ್ಯ ಯಾವುದು ಹಿಂದೆ ಮುಂದೆ ನೋಡಲ್ಲ. ಯಾರಿಗಾರು ಸಹಾಯ ಮಾಡಬೇಕಂದ್ರೆ ಅವ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಮುಂದೆ ನುಗ್ಗಿಬಿಡ್ತಾರೆ, ಅದೇ ಅವ್ರದ್ದೊಂದು ಸ್ಪೆಷಾಲಿಟಿ. ಹಿಂದೆ ಮುಂದೆ ಏನು ನೋಡಲ್ಲ, ಅವನು ತಪ್ಪು ಮಾಡಿದಾನೋ ಅವ್ನ ಸ್ನೇಹಿತ ಒಳ್ಳೇದು ಮಾಡಿದಾನೋ ನೋಡಲ್ಲ, ಅವ್ನು ಹೆಂಗಿದಾನೋ ಹಂಗೆ ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಡೈರೆಕ್ಟರ್ ಆಗಿ ಡೆಫಿನೆಟ್ಲಿ ತುಂಬ ಏನಂತಾರೆ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಇಟ್ ವಾಸ್ ವೆರಿ ಇಂಪ್ರೆಸಿವ್. ಆರ್ಟಿಸ್ಟ್ಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೇಗೆ ನಡೆಸ್ಕೋತಾರೆ ಅಥವಾ ಅವ್ರು ಹೇಗೆ ಕನ್ವೆ ಮಾಡ್ತಾರೆ, ಶಾರ್ಟ್ಸ್ ಹೇಗೆ ತೆಗಿತಾರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಹಿಸ್ ಮ್ಯಾನೇಜ್ ಇಟ್ ರಿಯಲಿ ರಿಯಲಿ ವೆಲ್. ತುಂಬ ಖುಷಿ ಆಯ್ತು ನನಗೆ ನಿಜವಾಗ್ಲು. ಎಸ್. ಆ್ಯಂಡ್ ಸಲಗ ಸಿನಿಮಾದಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಅದೇನೋ ಗೊತ್ತಿಲ್ಲ, ಆ ಟೀಮ್ ಹಂಗೆ ಇದೆಯೋ ಏನೋ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಜನಕ್ಕೆ ಇದೊಂದು ಸಲಗ ಅಂತ ಸಿನಿಮಾ ಬರ್ತಿದೆ ಅಂತ ಎಲ್ರಿಗೂ ಮಾಸ್ ಆಗಿ ಎಲ್ರಿಗೂ ಕೂಡ ರೀಚ್ ಆಗಿದ್ದು ಸೂರ್ಯಣ್ಣ ಅನ್ನೋ ಒಂದು ಹಾಡಿದ್ದ. ಏನಪ್ಪ ಇದು ಸೂರ್ಯಣ್ಣ ಸೂರ್ಯಣ್ಣ ಅಂತ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ಅದು ಕಾಂಟ್ರವರ್ಸಿನೂ ಆಯಿತು, ರೀಚು ಆಯಿತು, ತುಂಬ ಫೇಮಸ್ಸು ಆಯಿತು, ಎಲ್ಲವೂ ಆಯಿತು. ನಂಗೆ ಗೊತ್ತಿಲ್ಲಪ್ಪ ಯಾರು ಈ ಸೂರ್ಯಣ್ಣ ಅಂತ ಹೇಳ್ಬಿಟ್ಟು. ವಿಜಯ್ ಅವರೇ ಹೇಳಬೇಕು ಯಾರಿದು ಸೂರ್ಯಣ್ಣ. ಅದೊಂದು ಪಾತ್ರ, ಓಕೆ, ಆ ಪಾತ್ರದ ಮೇಲೆ ಬರೆದಿದ್ದು. ಅಂದರೆ ಯಾವಾಗಲೂ ಹೀರೋ ಹೀರೋಯಿನ್ಗೆ ಡ್ಯುಯೇಟ್ ಇರುತ್ತೆ ಅಥವಾ ಪ್ಯಾಥೋ ಸಾಂಗ್ ಇರುತ್ತೆ, ಇಲ್ಲಾಂದರೆ ಹೀರೋಗೆ ಒಂದಿರುತ್ತೆ ಹೀರೋಯಿನ್ಗೆ ಒಂದಿರುತ್ತೆ ಅಂದಾಗ ವಿಲನ್ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ನನಗಾಯಿತು. ಸೂಪರ್. ಸೊ ಹಂಗಾಗಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾವಾಗ್ಲೂ ನಾನು ಕಷ್ಟದಿಂದ ಬಂದಿರೋದ್ರಿಂದ ಈ ಕಷ್ಟದ ವಿಷಯಗಳನ್ನ ಮುಟ್ಟಕ್ಕೆ ತುಂಬ ಇಷ್ಟಪಡ್ತೀನಿ. ಮತ್ತು ಈ ಥರದ್ದು ಒಂದು ಈ ಫ್ಲೇವರು
ಬಂದಿರಲಿಲ್ಲ ಎಲ್ಲನು ಒಂದು ಟ್ರೈ ಮಾಡೋಣ ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು ಈ ಸೂರ್ಯಣ್ಣ ಪದ ಚೆನ್ನಾಗಿ ಬಾಯಲ್ಲಿ ತಿರುಗತ್ತೆ ಸೊ ಹಂಗಾಗಿ ಸೂರ್ಯಣ್ಣ ಅಂತ ಇಟ್ಟೆ ವಿಜಯವ್ರಿಗೂ ಸೂರ್ಯಣ್ಣಗೂ ತುಂಬ ನಂಟು ಅಲ್ವಾ ಆ ಹೆಸರಿಗೂನು ಅದು ಹೆಂಗೆ ನೀವು ಬಿಡಕ್ಕೆ ಚಾನ್ಸ್ ಇಲ್ಲ ಸೊ ಹಂಗಾಗಿ ನಿಮಗೆ ಅದು ನೀವು ಹೇಳ್ದಂಗೆ ಬಹಳ ಬೇಗನೂ ತಿರುಗಬಹುದು ಬಟ್ ತುಂಬ ಹತ್ರ ಅಲ್ವಾ ನಿಮಗೆ ಯಾರು ಸೂರಿ ಅನ್ನೋ ಹೆಸರು ಅಲ್ಲಲ್ಲ ಸೂರಿ ತಲೆಯಲ್ಲಿ ಇಟ್ಕೊಂಡು ಬರ್ದಿಲ್ಲ ಇದು ಸೂರಿ ಅಣ್ಣ ಸುಮಾರು ಜನ ಸೂರಿಗಳಿದಾರಲ್ಲ ಅದ್ರಲ್ಲಿ ಸೂರ್ಯಣ್ಣ ಸೂರ್ಯಣ್ಣ ಅಂತ ಇರ್ತಾರೆ ನಾರ್ಮಲ್ ಭಾಷೆಯಲ್ಲಿ ಸೂರ್ಯಣ್ಣ ಮಂಜಣ್ಣ ಸೋಮಣ್ಣ ರಾಮಣ್ಣ ಅದರಲ್ಲಿ ಇದರಲ್ಲಿ ಸೂರ್ಯಣ್ಣ ಹಾಡ್ ಬರ್ದಿದ್ ಯಾರು ನಾನೇ ಕಿರಣ್ ಅಂತ ನನ್ನ ಫ್ರೆಂಡ್ ಇದ್ದಾನೆ ನನ್ನ ಮಹೇಶ್ ಅಂತ ನನ್ನ ಅಸೋಸಿಯೇಟ್ ಇದ್ದಾನೆ ನಾವೆಲ್ಲ ಕೂತು ಒಟ್ಟಿಗೆ ಬರ್ದಿದ್ದೇವೆ ಸಾಂಗ್ ಇದು ಸೂಪರ್ ಆಕ್ಚುಲಿ ಏನು ಅಂತ ಹೇಳಿದ್ರೆ ಇಂಥದ್ದು ಇನ್ನೂ ಸಿಕ್ಕಾಪಟ್ಟೆ ಇದೆ ನಿಮಗೆ ಸಂಕ್ರಾಂತಿ ಸಡಗರ ಸಂಭ್ರಮ ನಮ್ಮ ಈ ಸಲಗ ಕಾರ್ಯಕ್ರಮದಲ್ಲಿ ಸಖತ್ತಾಗಿದೆ ನೀವೆಲ್ಲ ನೋಡಲೇಬೇಕಾಗಿರೋ ಇನ್ನೂ ಒಂದು ಫನ್ ಗೇಮ್ ಇದೆ ಸೊ ಎಲ್ಲರೂ ಮಿಸ್ ಮಾಡ್ಕೊಳ್ತೀರ ಅದನ್ನು ನೋಡಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಂಜನಾ ಮತ್ತು ನಮ್ಮ ಸಲಗ ದುನಿಯಾ ವಿಜಯ್ ಅವ್ರ ಜೊತೆ ಸಖತ್ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ ಅದಕ್ಕೂ ಮುಂಚೆ ಒಂದು ಶಾರ್ಟ್ ಬ್ರೇಕ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.